ಇವತ್ತು ಕಾಣೆ ಫಿಶ್ ಅಂದ್ರೆ ಲೇಡಿ ಫಿಶ್ ಕರಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ನಾನು ಕಾಣೆ ಎಂಟು ತಕೊಂಡಿದ್ದೇನೆ ಕ್ಲೀನ್ ಮಾಡಿ ಮಾಡುವ ಸಾಮಗ್ರಿಗಳು ಕರಿ ಮಾಡುವ ಸಾಮಗ್ರಿಗಳು ರೆಡ್ ಚಿಲ್ಲಿ ಅಂದರೆ ಬ್ಯಾಡ್ ಬ್ಯಾಡಗೆ ಮೆಣಸು ಆರು ಮತ್ತು ಇದು ಬ್ಯಾಡಗೆ ಮೆಣಸುನೇ ಅದನ್ನು ನಾನು ಮೂರು ತಗೊಂಡಿದ್ದೇನೆ ಮತ್ತು ಗುಂಡು ಮೆಣಸು ಮೂರು ತಗೊಂಡಿದ್ದೇನೆ ಅರ್ಧ ಈರುಳ್ಳಿ ಕೊತ್ತಂಬರಿ ಬೀಜ ಐದು ಟೀ ಸ್ಪೂನ್ ತಗೊಂಡಿದ್ದೇನೆ ಟೀ ಸ್ಪೂನ್ ನೋಡಿ ನಂದು ಜೀರಿಗೆ ಹಾಫ್ ಟೀ ಸ್ಪೂನ್ ಮೆಂತೆ ಫ್ರೈ ಮಾಡಿದ ಮೆಂತೆಯನ್ನು ತಗೊಂಡಿದ್ದೀನಿ ನಾನು ಫ್ರೈ ಮಾಡಬೇಕದು ಇಲ್ಲಾಂದರೆ ಕರಿ ಸರಿಯಾಗಿ ಬರಲ್ಲ ಅರಶಿನ ಹಾಫ್ ಟೀ ಸ್ಪೂನ್ ಅಷ್ಟು ಅಜ್ವೇನ್ ಅಂದರೆ ಕಾಳು ನಾನು ಸ್ವಲ್ಪನೇ ಸ್ವಲ್ಪ ತಗೊಳ್ತಿದ್ದೀನಿ ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕರಿ ಚೆನ್ನಾಗಿ ಬರಲ್ಲ ಅದು ನೋಡಿ ಸ್ವಲ್ಪ ತಗೊಂಡಿದ್ದೀನಿ ನಾನು ಹುಳಿ ಸ್ವಲ್ಪ ಬೆಳ್ಳುಳ್ಳಿ ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಇದೆಲ್ಲವನ್ನು ಹೀಗೆ ಗ್ರೈಂಡ್ ಮಾಡಬೇಕು ಫ್ರೈ ಮಾಡಲಿಕ್ಕೆ ಯಾವುದು ಇದು ಮೆಂತೆ ಮಾತ್ರ ಫ್ರೈ ಮಾಡಲಿಕ್ಕೆ ಇರುತ್ತೆ ಮತ್ತು ಎಲ್ಲ ಇದೆಲ್ಲವನ್ನು ಹೀಗೆ ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಗ್ರೈಂಡ್ ಮಾಡಬೇಕು ನೀವು ಎಷ್ಟು ಫೈನಾಗಿ ಗ್ರೈಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕರಿ ಬರುತ್ತೆ ಒಂದು ಕಪ್ ಒಂದು ಗ್ಲಾಸಷ್ಟು ನಾನು ನೀರು ಹಾಕಿಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ಈಗ ಗ್ರೈಂಡ್ ಆಯಿತು ನಾನು ಮಣ್ಣಿನ ಪಾತ್ರೆ ಮೀನಿನ ಕರಿ ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಕರವಾಗುತ್ತೆ ಕರಿ ಕೂಡ ಈಗ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಈಗ ಒಂದು ಅರ್ಧ ಈರುಳ್ಳಿ ನಾನು ಹಾಕ್ತಾ ಇದ್ದೇನೆ ಇದು ಮತ್ತೆ ನಾನು ಕುದಿಯುವಾಗ ಹಾಕ್ತಾಯಿದ್ದೇನೆ ಶುಂಠಿ ಮತ್ತು ಕಾಯಿ ಮೆಣಸು ಈರುಳ್ಳಿಯನ್ನು ಫ್ರೈ ಮಾಡಬೇಕು ಫ್ರೈ ಆಯಿತು ಫ್ರೈ ಮಾಡಿದ ಮೇಲೆ ಎಲ್ಲ ಮಸಾಲವನ್ನು ಹಾಕಬೇಕು ಸ್ವಲ್ಪ ನೀರನ್ನು ಹಾಕಿ ನೋಡ್ಕೊಂಡು ಹಾಕಿ ಮೀನು ಹಾಕುವಾಗ ನೀರು ಬಿಡುತ್ತೆ ನಾವು ಈ ಪಾತ್ರೆ ಅನ್ ಈ ಮಣ್ಣಿನ ಪಾತ್ರೆಯನ್ನು ಗ್ಯಾಸಲ್ಲಿ ಇಟ್ಟರೆ ಒಲೆ ಮೇಲೆ ಇಟ್ಟರೆ ಅದು ತಳ ತಳ ಹಿಡಿಯುತ್ತೆ ನೀವು ನೋಡ್ತಾನೆ ಇರಬೇಕು ಈಗ ಶುಂಠಿ ಮತ್ತು ಕಾಯಿ ಮೆಣಸನ್ನು ಹಾಕಿ ಖಾರ ಬೇಕಾದರೆ ಜಾಸ್ತಿ ಹಾಕ್ಬೋದು ಬ್ಯಾಡಗೆ ಮೆಣಸು ಅಷ್ಟು ಖಾರ ಇರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೇನೆ ಕಾಯಿ ಮೆಣಸು ನೀವು ಜಾಸ್ತಿ ಹಾಕಿ ಖಾರ ಬೇಕಾದರೆ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡಿ ಈಗ ಕುದಿ ಬಂದಿದೆ ಚೆನ್ನಾಗಿ ಕುದಿಸ್ಬೇಕು ಮೀನು ಹಾಕದೆ ಕರಿಯನ್ನು ಸರಿಯಾಗಿ ಕುದಿಸ್ಬೇಕು ಕುದಿ ಬಂದಿದ ಮೇಲೆ ಮೀನನ್ನು ಹಾಕಿ ನಾನು ಮೀನು ಎಂಟು ತಗೊಂಡಿದ್ದೇನೆ ಅಲ್ವಾ ಅದಕ್ಕೆ ತಕ್ಕ ಮಸಾಲವನ್ನು ತೆಗೆದಿದ್ದೇನೆ ನೀವು ಮೀನು ಜಾಸ್ತಿ ತಗೊಂಡಿದರೆ ಮಸಾಲೆ ಜಾಸ್ತಿ ಹಾಕಬೇಕು ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹೊತ್ತಿ ಲೈಕನ್ನು ಮಾಡಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ನಿಮಗೆ ಮೇಲೆ ಕರಿಪತ್ತ ಹಾಕ್ಬೋದು ಕರಿ ಹೂಸನು ಸೌಟ್ ಹಾಕಲಿಕ್ಕೆ ಹೋಗಬೇಡಿ ಹೀಗೆ ಮಾಡಿ ಸೌಟ್ ಹಾಕಿದರೆ ನಿಮಗೆ ಪೀಸ್ ಪೀಸ್ ಆಗುತ್ತೆ ಮೀನನ್ನು ಈಗ ಮುಚ್ಚಿಕೊಂಡು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಟೆನ್ ಮಿನಿಟ್ಸ್ ಆಯಿತು ಸರಿಯಾಗಿ ಕುದಿ ಬಂದಿದೆ ಈಗ ಸೌಟ್ ಹೋಗಬೇಡಿ ಒಂದು ವೇಳೆ ತಳ ಹಿಡಿಯುತ್ತೆ ಅಂದರೆ ನೀವು ಸ್ವಲ್ಪ ಹೀಗೆ ಸೌಟ್ ಹಾಕಿಕೊಂಡು ಸೈಡಿನಿಂದ ಹೀಗೆ ಮಾಡಿ ನಾನು ಒಂದು ಹೇಳಿಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಫ್ರೆಶ್ ಮೀನಿದ್ರೆ ಮಾತ್ರ ನಿಮ್ಮ ಕರಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕರಿ ಚೆನ್ನಾಗಿ ಬರಲ್ಲ ನೋಡಿ ಈಗ ಚೆನ್ನಾಗಿ ಬಂದಿದೆ ಇದು ಸ್ಲೋ ಆಗಿ ಸೌಟ್ ಹಾಕಬೇಕು ಇಲ್ಲಾಂದರೆ ಅದು ಪೀಸ್ ಪೀಸ್ ಆಗುತ್ತೆ ಮೀನೆಲ್ಲ ಕರಿ ರೆಡಿ ಆಯಿತು ಈಗ ಸೌ ಮಾಡ್ಬೋದು ಥ್ಯಾಂಕ್ ಯು